ಇದು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡಾನೆಗಳನ್ನು ಹೊಂದಿರುವಂತಹ ಪ್ರದೇಶ ಇತ್ತೀಚೆಗೆ ಹಾಸನ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕಾಡಾನೆಗಳ ಹಾವಳಿ ಬಹಳ ಮಿತಿ ಮೀರಿದೆ ಹಾಗಾಗಿ ಸ್ಥಳೀಯರು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ಹಿಡಿದಿದ್ದಾರೆ ಕಾಡಾನೆ ದಾಳಿಯಿಂದ ಹೈರಾಣಾದ ಕಾಡಂಚಿನ ರೈತರು ಕಾಡಾನೆ ಹಾವಳಿಯಿಂದ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹ ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ ಎಲಚಿಟ್ಟಿ ಗ್ರಾಮದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ ಮೊನ್ನೆ ರಾತ್ರಿ ತೋಟದ ಮನೆಗಳಿಗೆ ಎಂಟ್ರಿ ಕೊಟ್ಟ ಗಜಪಡೆ ತಂತಿ ಬೇಲಿ ಉರುಳಿಸಿ ಜಮೀನುಗಳಲ್ಲಿದ್ದ ಬೆಳೆಯನ್ನು ನಾಶಪಡಿಸಿದ್ದು ಅಲ್ಲದೆ ಚಿಕ್ಕಮಾದೇಗೌಡ ಎಂಬುವವರಿಗೆ ಸೇರಿದ ಹಸುವನ್ನು ಕೊಂದಿದ್ದು ಜನರ ಮೇಲೂ ದಾಳಿಗೆ ಯತ್ನಿಸಿವೆ ಇದರಿಂದ ರೈತರು ಹೈರಾಣಾಗಿ ಹೋಗಿದ್ದು ಕಾಡಾನೆ ಕಾಟ ತಪ್ಪಿಸುವಂತೆ ಸ್ಥಳೀಯ ಶಾಸಕ ಪುಟ್ಟರಂಗ ಶೆಟ್ಟಿಗೆ ಮನವಿ ಮಾಡಿದ್ರು ಸ್ಥಳಕ್ಕೆ ಭೇಟಿ ಕೊಟ್ಟ ಶಾಸಕ ವೈಯಕ್ತಿಕ ಪರಿಹಾರ ಕೊಟ್ಟಿದ್ದಲ್ಲದೆ ಅರಣ್ಯ ಇಲಾಖೆಯಿಂದಲೂ ಪರಿಹಾರ ಕೊಡುವಂತೆ ಸೂಚಿಸಿದ್ರು ಮೂರು ಗಂಟೆಗೆ ಆನೆ ಬರ್ತ ಸಮಿ ನಮ್ಮ ಹುಣ್ ಸಮರ ಟಮಟ ಪೌಡ್ರ್ ಎಲ್ಲಾನು ತಂತಿ ಎಲ್ಲಾನು ಮುರ್ಕ ಬಂದ್ಬಿಡ್ತು ರಾಜೇಂದ್ರ ಆನೆ ಬಂದ್ಬಿಡ್ತಾ ಆನೆ ಬಂದ್ಬಿಡ್ತು ಅನ್ನೋದ್ರೊಳಗೆ ಮನೆ ಮಕ್ಳು ಬಂದು ಒಂದ್ ಮೊಡನ ಕಿತ್ತಿ ಎಷ್ಟ್ ಬಿಡ್ತು ಹೊಸ ಎಳ್ತು ಬಿಡ್ತಲ್ಲ ಹೊಸ ತೋದಕ್ ಬಿಡ್ತಲ್ಲ ನಮ್ಮ ನಮ್ಮನ್ನು ತೋದಕ್ ಬಿಡೋದು ಸ್ವಾರ್ಥಲ್ಲಿ ವಾಸ ಮಾಡ್ಕೊಂಡಿದ್ರು ಅವ್ರ ಹಸುನ ರಾತ್ರಿ ಹಿಂಡ ಆನೆ ಬಂದು ಒಬ್ಬ ಒಂದು ಆನೆ ಒಂದು ಹಸುನ ತುಳಿದು

ತಮಿಳುನಾಡಿನತ್ತ ಒಟ್ಟು ಹನ್ನೆರಡರಿಂದ ಹದಿನೈದು ಹನಗಳಿದ್ದು ನಾವು ಮೂರು ಟೀಮ್ ಮಾಡಿ ಈಗ ಹೆಚ್ಚು ಕಡಿಮೆ ಡ್ರೈವ್ ಮಾಡ್ತಾ ಇದೀವಿ